ಬಹುಶಃ ನನಗೆ ನಾಚಿಕೆ ಆಗ್ತದೆ. ಆ ಬಿಜೆಪಿಯ ಪಕ್ಷದ ನಾಯಕರು ಇನ್ನೂ ಅವ್ರಿಗೇನಾದ್ರೂ ಮನುಷ್ಯತ್ವ ಅನ್ನೋದಿತ್ತು ಅಂತ ಆದ್ರೆ ನೆನ್ನೆನೆ ಅವ್ರ ಮೇಲೆ ಏನ್ ಬೇಕೋ ಕ್ರಮ ತಗೋಬೇಕಾಗಿತ್ತು. ಇವತ್ತರೂ ಕೂಡ ಒಬ್ಬ ನಾಯಕರು ಕೂಡ ಮಾತಾಡಿಲ್ಲ ಅಂತ ಅಂದ್ರೆ ಈ ನರೇಂದ್ರ ಮೋದಿ ಅವ್ರ ಸರ್ಕಾರ ಇದ್ದು ಸತ್ತಂಗೆ. ಯಾತಕ್ಕೋಸ್ಕರ ನರೇಂದ್ರ ಮೋದಿ ಅವರು ಈ ದೇಶದ ಜನರ ಮುಂದೆ ಬಂದು ಭಾಷಣ ಮಾಡ್ತೀರಿ? ಯಾರನ್ನ ತಿಂತಾ ಇದ್ದೀರಿ ನೀವು? ಬಡವರ ಮಕ್ಕಳ ಅಂಗನವಾಡಿ ಮಕ್ಕಳು, ಕೂಲಿ ಕಾರ್ಮಿಕ ಮಕ್ಕಳು ಯಾರು ಹೋಗ್ತಾ ಇದ್ದಾರೆ ಅವರ ಮಕ್ಕಳ ಅನ್ನವನ್ನ ಕದಿತಕ್ಕಂತ ಒಂದು ಪ್ರಯತ್ನವನ್ನ ಬಿಜೆಪಿಯ ಸರ್ಕಾರ ಮಾಡ್ತಾ ಇದೆ. ಅದನ್ನ ಸರ್ಕಾರ ಉಳಿದಿತ್ತು ಅಂತ ಅಂದ್ರೆ ನೇರವಾಗಿ ಯಾರು ಕಾರ್ಮಿಕರಿದ್ದಾರೆ, ಯಾರು ಬಡವರಿದ್ದಾರೆ ಅವ್ರಿಗೆ ಹಂಚಬೋದಾಗಿತ್ತು. ನಿಮ್ಮ ಹೆಸರಿನಲ್ಲಿ ಹಂಚುವಂತ ಅವಶ್ಯಕತೆ ಏನಿತ್ತು? ನಿಮ್ಮ ಹತ್ರ ಹಣ ಇರ್ಲಿಲ್ವಾ? ನೀವು ಕೊಡಿ ಅಂತ ಯಾರು ಕೇಳಲಿಲ್ಲ ನಿಮ್ಮನ್ನ. ಬಿಜೆಪಿಯವ್ರು ಹಂಚಿ ಅಂತ ಯಾರು ಕೇಳಲಿಲ್ಲ. ಬಿಜೆಪಿಯವ್ರು ಯಾರು ಕೂಡ ಕೈಲಿ ಚಚ್ಚಿ ಹಚ್ಚಿರ್ಲಿಲ್ಲ ಯಾರು ಬಂದು. ನೀವು ನಿಮ್ಮ ಪಕ್ಷವನ್ನ ಬೆಳೆಸಲಿಕ್ಕೋಸ್ಕರ ಮಕ್ಕಳ ಬಡವರ ಮಕ್ಕಳು ಗರ್ಭಿಣಿಯರದನ್ನ ನೀವು ಕನ್ನ ಹಾಕಿದ್ದೀರಿ ಅಂತ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದ ಮಾಡ್ತಾನೇನ್ರಿ? ನ್ಯಾಯ ಇದೆಯೇನ್ರಿ ಈ ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳೇ ನ್ಯಾಯ ಇದೆಯಾ ಹೇಳಿ. ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿಗಳು ಇದ್ರಲ್ಲಿ ಇನ್ವಾಲ್ವ್ ಇಲ್ಲ, ಮುಖ್ಯಮಂತ್ರಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಈಗ ಅನಿಸ್ತದೆ 12 ಗಂಟೆ ಕಳೆದ್ರೂ ಕೂಡ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿಲ್ಲ. ಅವರು ಉಸ್ತುವಾರಿ ಸಚಿವರಿದ್ದಾರೆ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಬಹುಶಃ ಎಲ್ಲರೂ ಕೂಡ ಈಚೆಗೆ ಬರಬೇಕಾಗ್ತದೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇದು ಇವತ್ತು ಕೇವಲ ನಾನು ಅನ್ಕೊಂಡಿದ್ದೆ ಇದು ಯಾರೋ ಒಬ್ಬ ಕಾರ್ಯಕರ್ತಂದು ಅಂತ ಹೇಳಿ. ಅಲ್ಲಿ ಕೆಲವು ಪತ್ರಿಕೆಗಳನ್ನ ಅಲ್ಲಿ ಇರ್ತಕ್ಕಂತ ಕೆಲವು ಡಾಕ್ಯುಮೆಂಟ್ ಅನ್ನ ನೋಡ್ತಾ ಇತ್ತು ಅಂತ ಅಂದ್ರೆ ಆರ್ ನಗರ ರಮೇಶ್, ಜಯಲಕ್ಷ್ಮಿ, ಜಯಕುಮಾರ್, ನಾರಾಯಣ ಸ್ವಾಮಿ, ವಿಜಯ್ ಕುಮಾರ್ ಯಾರ್ಯಾರೋ ಹೆಸರುಗಳು ಇಲ್ಲಿ ಪತ್ರಗಳು ಕೆಲವು ಪತ್ರಗಳು ವಹಿವಾಟುಗಳು ನಡೆದಿರ್ತಕ್ಕಂಥದ್ದನ್ನ ನಾವು ದಾಖಲೆನಲ್ಲಿ ನೋಡಿದ್ದೀವಿ.